ನಮಸ್ಕಾರ. ಕ್ರಾಂತಿಭೂಮಿ ನ್ಯೂಸ್ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಬೀದರ್ ಜಿಲ್ಲೆಯಾದ್ಯಂತ ಕಲ್ಯಾಣ ಕರ್ನಾಟಕ ಉತ್ಸವ ಸಂಭ್ರಮದಿಂದ ಆಚರಣೆ. ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಸೋಪ್ ಬಳಸಿ ಸಾಮಾಜಿಕ ಅಂತರದೊಂದಿಗೆ ಕಾರ್ಯಕ್ರಮ ಸಂಪನ್ನ. ಬೀದರ್ ನಗರದ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಮಂತ್ರಿ, ಹಾಲಿ ಸಚಿವ ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಗಳಾದಂತಹ ರಾಮಚಂದ್ರನ್ ಆರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ವೇದಿಕೆಯ ಮೇಲೆ ಬೀದರ್ ಶಾಸಕ ರಹೀಂ ಖಾನ್, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶೆಂಪೂರ್ ಅವರುಗಳು ಮತ್ತು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂತಹ ಡಿ ಎನ್ ನಾಗೇಶ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೊರೋನಾ ವೈರಸ್ ಮಹಾಮಾರಿ ವಿರುದ್ಧ ಹೋರಾಡುತ್ತಿರುವ ಕೊರೋನಾ ವಾರಿಯರ್ಸ್ ಯುದ್ಧ ಸೇನಾನಿಗಳಿಗೆ ಸನ್ಮಾನಿಸಲಾಯಿತು ಮತ್ತು ವಿವಿಧ ಇಲಾಖೆಯ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ಅಂಗವಿಕಲರಿಗೆ ವಿತರಣೆ ಮಾಡಲಾಯಿತು. ಬೀದರ್ನ ಪ್ರತಿಷ್ಠಿತ ವ್ಯಕ್ತಿಗಳಾದಂತಹ ವಾಲಿ ಪರಿವಾರ, ಶಿವಶರಣಪ್ಪ ವಾಲಿ ಅವರ ಪುತ್ರ ದೀಪಕ್ ವಾಲಿ, ಅವರ ಧರ್ಮಪತ್ನಿ ಶ್ರೀಮತಿ ಸಂಗೀತಾ, ದೀಪಕ್ ವಾಲಿ ಅವರ ಜನ್ಮದಿನದ ನಿಮಿತ್ತವಾಗಿ ಅವರ ಸುಪುತ್ರ ವಿವೇಕ್ ದೀಪಕ್ ವಾಲಿ ಅವರು ಬೀದರ್ ನಗರದ ಬಸವಗಿರಿಯಲ್ಲಿ ಇರುವ ಅನಾಥ ಆಶ್ರಮದ ಮಕ್ಕಳಿಗೆ ಉಚಿತವಾಗಿ ಹಾಸಿಗೆ ಮತ್ತು ಹೊದಿಕೆ ನೀಡುವ ಮೂಲಕ ಮಾನವೀಯತೆ ಮೆರೆದರು. ಈ ಸಂದರ್ಭದಲ್ಲಿ ಬಸವಗಿರಿಯಲ್ಲಿ ಈ ಕಾರ್ಯಕ್ರಮದ ಈ ಅನಾಥಾಶ್ರಮವನ್ನು ನಡೆಸುತ್ತಿರುವ ಪರಮ ಪೂಜ್ಯ ಮಾತೆ ಅನ್ನಪೂರ್ಣ ತಾಯಿಯವರು, ಪರಮ ಪೂಜ್ಯ ಅಕ್ಕ ಗಂಗಾಂಬಿಕಾ ಅವರು ವಿವೇಕ್ ದೀಪಕ್ ವಾಲಿ ಅವರಿಗೆ ಶುಭ ಆಶೀರ್ವಾದ ಮಾಡಿ, ಶ್ರೀಮತಿ ಸಂಗೀತಾ ವಾಲಿ ಅವರು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಪರಿವಾರ ಅನಾಥ ಮಕ್ಕಳಿಗೆ ಹಾಸಿಗೆ ಮತ್ತು ಹೊದಿಕೆ ನೀಡಿದೆ. ಇದೇ ರೀತಿ ಗುರು ಬಸವಣ್ಣನವರು ಅವರಿಗೆ ಯಾವಾಗಲೂ ಕರುಣಿಸಲಿ, ದಯಪಾಲಿಸಲಿ, ಶ್ರೀರಕ್ಷೆ ಅವರ ಮೇಲೆ ಇರಲಿ ಎಂದು ಪರಮ ಪೂಜ್ಯ ಡಾಕ್ಟರ್ ಅಕ್ಕ ಗಂಗಾಂಬಿಕೆ ಅವರು ಆಶೀರ್ವಾದ ಮಾಡಿದರು. ನಂತರದಲ್ಲಿ ಪ್ರಭುಸ್ವಾಮಿ ಅವರು ಮಾತನಾಡಿ ವಿವೇಕ್ ದೀಪಕ್ ವಾಲಿ ಅವರು ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ದಿಂದ ವಿವೇಕ್ ದೀಪಕ್ ವಾಲಿ ಅವರು ದೀಪಕ್ ಎಂಟರ್ಪ್ರೈಸಸ್ ವತಿಯಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಲಾಕ್ಡೌನ್ದಿಂದ ಉಂಟಾದಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ, ಬಡವರಿಗೆ, ಕಡು ಬಡವರಿಗೆ ಆಹಾರ ಧಾನ್ಯದ ಕಿಟ್ಗಳನ್ನು ನೀಡಿದ್ದಾರೆ. ಬೀದರ್ ಜಿಲ್ಲೆಯ 32 ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಪಿಪಿ ಕಿಟ್ಗಳನ್ನು ನೀಡಿದ್ದಾರೆ. ಸ್ಯಾನಿಟೈಸರ್, ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದಾರೆ. ಆಕ್ಸಿಮೀಟರ್ಗಳನ್ನು ವಿತರಣೆ ಮಾಡಿದ್ದಾರೆ. ಇದು ಉತ್ತಮವಾದಂಥ ಸಾಮಾಜಿಕ ಕಾರ್ಯವಾಗಿದೆ. ಇಂತಹ ಕಾರ್ಯ ಸದಾ ಮಾಡುತ್ತಿರಲಿ, ಗುರು ಬಸವಣ್ಣನವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತಕ್ಕಂತಹ ಮಾತನ್ನು ಕೂಡ ಅವರು ಹೇಳಿದರು. ಈ ಸಂದರ್ಭದಲ್ಲಿ ವಿವೇಕ್ ವಾಲಿಯವರ ಜೊತೆ ಶಿವಕುಮಾರ್, ಅಲ್ಲಿ ಬಸವಗಿರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸೇವಕಿಯರು, ಪತ್ರಕರ್ತ ನಾಕ್ಷತಿ ಧರ್ಮಪ್ಪರು ಅವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿವೇಕ್ ದೀಪಕ್ ವಾಲಿಯವರು ಮಾತನಾಡಿ ಸದಾ ದೀನದಲಿತರ, ಬಡವರ ಸೇವೆಯಲ್ಲಿ, ಕೂಲಿ ಕಾರ್ಮಿಕರ ಸೇವೆಯಲ್ಲಿ, ಸಂಕಷ್ಟಕ್ಕೆ ಸಿಲುಕಿದಂತಹ ಜನತೆ ಸೇವೆಯಲ್ಲಿ ತಾವು ಮಾಡುವ ಗುರಿ ಹೊಂದಿದ್ದೇವೆ, ಜನತೆಯ ಸೇವೆ ಮಾಡುವುದರಲ್ಲಿ ತಮಗೆ ಆನಂದವಿದೆ, ಸಂತೃಪ್ತಿ ಇದೆ ಎಂದು ಹೇಳಿದರು. ಕ್ಲಿಯರ್ ಅಂಟಿಲ್ಲ, ಕ್ಲಿಯರ್ ಅಂಟಿಲ್ಲ. ಸೆಪ್ಟೆಂಬರ್ 18 ಶ್ರೀಮತಿ ಸಂಗೀತಾ ದೀಪಕ್ ವಾಲಿ ಅವರ ಜನ್ಮದಿನದ ನಿಮಿತ್ತವಾಗಿ ಅವರ ಸುಪುತ್ರರಾಗಿರ್ತಕ್ಕಂಥ ಯುವ ಉದ್ಯಮಿ, ಯುವ ಉತ್ಸಾಹಿ ತೋಳರಾಗಿರ್ತಕ್ಕಂಥ ವಿವೇಕ್ ದೀಪಕ್ ವಾಲಿ ಅವರು, ದೀಪಕ್ ವಾಲಿ ಎಂಟರ್ಪ್ರೈಸಸ್ ವಿವೇಕ್ ವಾಲಿ ಬಳಗದಿಂದ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ಸ್ಥಾಪನೆ ಮಾಡಿ ನಿರಂತರವಾಗಿ ಕಳೆದ ಮಾರ್ಚ್ 24 ಇಡೀ ದೇಶವೇ
ಕೊರೋನಾ ವೈರಸ್ ಮಹಾಮಾರಿ ಕೋವಿಡ್-19 ನಿಂದ ಲಾಕ್ಡೌನ್ ಘೋಷಣೆ ಆಗಿದ್ದಾಗಿನಿಂದ ಬೀದರ್ ನಗರದಲ್ಲಿ ಇರತಕ್ಕಂತಹ ಕಡುಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಅನೇಕ ದೀನದಲಿತರಿಗೆ ಎಲ್ಲರೂ ಕೂಡ ಆಹಾರ ಧಾನ್ಯದ ಕಿಟ್ಗಳನ್ನು ಮತ್ತು 32 ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳಿಗೆ, ಯುಎಸ್ಪಿ ಕಂಟ್ರೋಲ್ ರೂಮ್ ಹೀಗೆ ಪೊಲೀಸ್ ಅಧಿಕಾರಿಗಳೆಲ್ಲ ಸಿಬ್ಬಂದಿಗಳಿಗೆ ಪಿಪಿ ಕಿಟ್ಗಳನ್ನು ನೀಡುವ ಮೂಲಕ ಸ್ಯಾನಿಟೈಸರ್, ಬಿಸ್ಕಿಟ್, ನೀರಿನ ಬಾಟ್ಲಿ, ಮಾಸ್ಕ್ಗಳನ್ನು ಸೇರಿದಂತೆ ಮತ್ತು ಆಕ್ಸಿಮೀಟರ್ಗಳನ್ನು ಕೂಡ ಅವರು ವಿತರಣೆ ಮಾಡಿದ್ದಾರೆ. ಹೀಗಾಗಿ 1000 ಕುಟುಂಬಗಳ ಆಹಾರಧಾನ್ಯ ವಿತರಣೆ ಆಕ್ಸಿಮೀಟರ್ 200 ಜನರಿಗೆ ನೀಡಿದ್ದಾಗಿದೆ. ಇಂದು ಬಸವಗಿರಿಯಲ್ಲಿ ಇರತಕ್ಕಂತಹ ವಸತಿ ನಿಲಯದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂತಹ ಅಕ್ಕ ಅನ್ನಪೂರ್ಣ ತಾಯಿಯವರು, ಪರಮ ಪೂಜ್ಯರಾಗಿರ್ತಕ್ಕಂಥ ಅಕ್ಕ ಗಂಗಾಂಬಿಕೆ ತಾಯಿಯವರ ನೇತೃತ್ವದಲ್ಲಿ ಇವತ್ತು ದೀಪಕಾಲಿಯವರು ಅವರ ತಾಯಿಯವರ ಜನ್ಮದಿನ ನಿಮಿತ್ತವಾಗಿ ಈ ಬಡ ವಿದ್ಯಾರ್ಥಿಗಳಿಗೆ, ಎಲ್ಲ ಮಕ್ಕಳಿಗೆ ಹೊದಿಕೆ ಮತ್ತು ಹಾಸಿಗೆಯನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಅವರು ಸ್ವೀಕಾರ ಮಾಡಬೇಕಂತಹ ಪ್ರಭುದೇವರಲ್ಲಿನ ಹಾರ್ದಿಕ ಅಂತ ಮನೆಯೊಂದಿಗೆ ದೀಪಕಾಲಿಯವರು ತಮ್ಮ ತಾಯಿ ಜನ್ಮದಿನ ನಿಮಿತ್ತವಾಗಿ ಅಂದರೆ ಯಾರ್ಯಾರು ಬರ್ತಡೇ ಕೇಕ್ ಕಟ್ಟುವ ಮೂಲಕ ಅಥವಾ ಪಾರ್ಟಿ ಕೊಡುವ ಮೂಲಕ ಹೀಗೆ ಎಲ್ಲ ಆಚರಣೆ ಮಾಡ್ತಾರೆ. ಆದರೆ ವಿವೇಕ್ ದೀಪಕಾಲಿ ಉದ್ಯಮಿಗಳು ಹಾಗಲ್ಲ, ತಮ್ಮ ತಾಯಿ ಜನ್ಮದಿನ ಆದರೆ ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕು, ಯಾರಿಗಾದ್ರೂ ಸಹಾಯ ಆಗಬೇಕು, ಯಾರಿಗೆ ಹೆಲ್ಪ್ ಆಗಬೇಕಂತ ರೀತಿಯಲ್ಲಿ ಅವರ ಮಕ್ಕಳಿಗೆ ಆಸ್ತಿ ಮತ್ತು ಹೋಗಿಕೆಗಳನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಗುರುಬಸವಣ್ಣನವರು ಅವರಿಗೆ ಸದಾ ಕೃಪಾಶೀರ್ವಾದ ಯಾವತ್ತೂ ಇರಲಿ. ಇಬ್ಬರು ಅಕ್ಕವರ ಪರಮ ಪೂಜ್ಯರ ಆಶೀರ್ವಾದ ಯಾವತ್ತೂ ಅವರ ಮೇಲೆ ಇರಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ವಿವೇಕ್ ಪಾಲಿಯವರು ಈ ಒಂದು ಉತ್ತಮವಾದಂಥ ಕೆಲಸ ಮಾಡ್ತಿರ್ತಕ್ಕಂಥ ಅವರಿಗೆ ನಾವು ವಿವೇಕ್ ದೀಪಕಾಲಿ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ನಮ್ಮ ಬೀದರ್ ನಗರದ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಹಾರ್ದಿಕವಂತ ಅಭಿನಂದನೆ ಕೂಡ ಸಲ್ಲಿಸುತ್ತೇವೆ. ಈಗ ಪರಮ ಪೂಜ್ಯ ಪ್ರಭುದೇವರು ಒಂದು ನಿಮಿಷದಲ್ಲಿ ಒಂದು ವಿಷಯ ನಾವು ಒಂದು ಪ್ರಸ್ತಾಪ ಮಾಡಬೇಕಂತ ಕೊಡ್ತೇವೆ. ಧರ್ಮಗುರು ಬಸವ ತಲೆಯನ್ನು ಕಮಲದಲ್ಲಿ ಧ್ಯಾನಿಸುತ್ತಾ ಪೂಜ್ಯ ಶ್ರೀ ಅಕಡ್ವೈರ ಆಡಿದ ಅವರುಗಳಲ್ಲಿ ವಂದಿಸುತ್ತಾ ಇಂದು ವಿಶೇಷವಾಗಿ ನಮ್ಮ ದೀಪಕವಾಲಿಯವರು ವಿವೇಕ್ ದೀಪಕವಾಲಿಯವರು ತಮ್ಮ ತಾಯಿಯವರ ಜನ್ಮದಿನದ ನಿಮಿತ್ತವಾಗಿ ಈ ಬಸವಗಿರಿಯ ಎಲ್ಲ ಮಕ್ಕಳಿಗೆ ಈ ಶಾಲು ಹಾಗೂ ಬೆಡ್ಶೀಟನ್ನು ಕೊಡೋದರ ಮುಖಾಂತರವಾಗಿ ಜನ್ಮದಿನ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷ ಕೊಡ್ತಾ ಇದೆ. ನಿಜವಾಗ್ಲೂ ನೋಡಬೇಕಂದ್ರೆ ಗುರು ಬಸವಣ್ಣ ಹೇಳ್ತಾರೆ, ಎಡದ ಕೈಯಲ್ಲಿ ಲಿಂಗ ಪೂಜೆ, ಬಲದ ಕೈಯಲ್ಲಿ ಜಂಗಮ ಸೇವೆ ಅಂತ ಹೇಳ್ತಾರೆ. ಒಂದು ಕೈಯಲ್ಲಿ ಲಿಂಗ ಪೂಜೆ ಮಾಡಿದೆವು ಅಂತಂದರೆ ಇನ್ನೊಂದು ಕೈಯಿಂದ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಗುರುದೇವರು ನಮಗೆ ತಿಳಿಸ್ತಾರೆ. ಆ ಒಂದು ಭಾವವಿಟ್ಕೊಂಡು ನೋಡ್ತಾ ಇದ್ದೀವಿ. ಮೊದಲಿನಿಂದಲೂ ವಿವೇಕ್ ದೀಪಕವಾಲಿಯವರು ಎಲ್ಲ ಒಂದು ಲಾಕ್ಡೌನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಕ್ಯಾನ್ಗಳೆಲ್ಲ ಸುತ್ತಾಡಿ ಅಲ್ಲಿರ್ತಕ್ಕಂಥ ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಸಹಾಯ ಮಾಡಿರ್ತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಜೊತೆಗೆ ಮಧ್ಯದಾಗ ಒಂದು ಸರಿ ಬಂದು ಬಸವಗಿರಿಯಲ್ಲಿ ಎಲ್ಲರಿಗೂ ಮಾಸ್ಕ್ ಕೊಡ್ರಿ ಹಾಕೋರಿ ಅಂತ ಹೇಳಿ ಇಲ್ಲಿ ಮಾಸ್ಕ್ ಕೂಡ ಕೊಟ್ಟೋಗಿದ್ರು. ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಈ ಹೊದಿಕೆ ಮತ್ತು ಶಾಲು ಕೊಡ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ಅವರ ತಾಯಿಯವರಿಗೂ ಹಾಗೂ ಅವರಿಗೂ ಗುರು ಬಸವಣ್ಣನವರ ಆಶೀರ್ವಾದ ಇರಲಿ. ಅವರ ಪರಿವಾರಕ್ಕೂ ಗುರು ಬಸವಣ್ಣನವರ ಆಶೀರ್ವಾದದಿಂದ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಗುರು ಬಸವಣ್ಣವರು ಕಾಪಾಡಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ. ಬೀದರ್ ನಗರ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮಗಳು ನಡೆದವು. ಬೀದರ್ ಚಿತ್ತ ರಸ್ತೆಯಲ್ಲಿರುವ ನವೀನ್ ಪಬ್ಲಿಕ್ ಶಾಲೆ ನವೀನ್ ಪಿ ಯು ಕಾಲೇಜಿನಲ್ಲಿ ಸಂಸ್ಥೆಯ ಅಧ್ಯಕ್ಷ ಕಾಮಶೆಟ್ಟಿ ಚಿಕ್ಕಪಸಿ ಅವರು ಕಲ್ಯಾಣ ಕರ್ನಾಟಕ ಉತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಎಲ್ಲರಿಗೂ ಶುಭ ಕೋರಿದರು. ಜನಸೇವಾ ಶಾಲೆಯಲ್ಲಿ ರೇವಣಸಿದ್ದಪ್ಪ ಜಲ್ಲದೆ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಸರಸ್ವತಿ ಶಾಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಹೀಗೆ ಬೀದರ್ ನಗರದ ವಿವಿಧ ಕಡೆಗಳಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮಗಳು ನಡೆದವು. ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ, ಪಟ್ಟಣಗಳಲ್ಲಿ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಗತಿಗಾಗಿ ಹಲವರು ಮಾತನಾಡಿ ಈ ಭಾಗದ ಪ್ರಗತಿ ಶೀಘ್ರವೇ ಸಾಧನೆಯಾಗಬೇಕು ಎಂದು
ಆಶಯ ವ್ಯಕ್ತಪಡಿಸಿದರು. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತವಾಯಿತು. ನಾಳೆ ಇನ್ನಷ್ಟು ಹೊಸ ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಒಂದಿನಗಳು ಧನ್ಯವಾದ. ನಾನು ನಾಕ್ಷತ್ರ ಮಪ್ಪುರ್ ಬೀದರ್. ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಯಾವುದೇ ಮಾಹಿತಿ ಇದ್ದರೆ ತಿಳಿಸಿ.